ಇಡೀ ಭಾರತದಲ್ಲಿ ಮೊದಲಿಗೆ ಕಂಡು ಬಂದಿದ್ದು ಕೇರಳದಲ್ಲಿ ಈ ಕೊರೋನಾ ಸೋಂಕು ಮೂವರು ವಿದ್ಯಾರ್ಥಿಗಳಲ್ಲಿ ಕಂಡು ಬರುತ್ತೆ ಆದ್ರೆ ಅದನ್ನ ಕೇರಳ ಯಾವ ರೀತಿಯಾಗಿ ನಿಭಾಯಿಸಿದೆ ಅನ್ನೋದಿದೆಯಲ್ಲ ಅದನ್ನ ಬೇರೆ ಎಲ್ಲಾ ರಾಜ್ಯಗಳು ನೋಡಿ ಕಲಿಬೇಕಾಗಿದೆ ಕೊರೋನಾ ಕಡೆಗೆ ಕೇರಳ ದಿಟ್ಟ ಕ್ರಮವನ್ನ ಕೈಗೊಂಡಿದೆ ಇದುವೇ ಕೊರೋನಾ ಒಂದು ಕೇರಳ ಇದಕ್ಕೆ ಮಾಡೆಲ್ ಅಂತಾನೆ ಹೇಳಬೇಕಾಗುತ್ತೆ ಮೂರು ಸಾವಿರದ ಮುನ್ನೂರ ಹದಿಮೂರು ಸೋಂಕು ಶಂಕಿತರ ಮೇಲೆ ನಿಗಾ ಇಡತ್ತೆ ಮೂರು ಸಾವಿರದ ಇಪ್ಪತ್ತು ಜನರಿಗೆ ಮನೆಯಲ್ಲೇ ಐಸೋಲೇಷನ್ ಅನ್ನ ನಿರ್ಮಾಣ ಮಾಡಿ ಇನ್ನೂರ ತೊಂಬತ್ ಮೂರು ಜನರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಿಸುತ್ತೆ ತಿಂಗಳ ಹಿಂದೆ ಮೂರು ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿತ್ತು ಈಗ ಮೂವರು ವಿದ್ಯಾರ್ಥಿಗಳು ಕೂಡ ಚೇತರಿಕೆಯನ್ನ ಕಂಡಿದ್ದಾರೆ ವಿದ್ಯಾರ್ಥಿಗಳು ಕೊರೋನಾ ಲಕ್ಷಣದ ಬಗ್ಗೆ ಮಾಹಿತಿಯನ್ನ ನೀಡಿದರು ಯಾವ ರೀತಿಯಾಗಿ ಕೊರೋನಾದಿಂದ ಮಾತ್ರ ಅಲ್ಲ ಬೇರೆ ಬೇರೆ ಕಾಯಿಲೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಕೇರಳ ಎಲ್ಲಾ ರಾಜ್ಯಗಳು ಮಾದರಿ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ತಗೋರ್ ನೀವು ಹೇಳ್ತಾ ಇದ್ರೆ ಒಂದು ಬೇರೆ ಕೇವಲ ನಿಫಾ ವೈರಸ್ ಆಗಿರ್ಬೋದು ಕೊರೋನಾ ವಿಚಾರ ಮಾತ್ರ ಅಲ್ಲ ಎಲ್ಲಾ ವಿಚಾರಗಳಲ್ಲೂ ಕೂಡ ಕೇರಳ ಒಂದು ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ಸೊ ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಕೇರಳದಿಂದ ನೋಡಿ ಕಲಿಬೇಕಾಗಿದೆ ಅಂತ ನೋಡಿ ಎಮರ್ಜೆನ್ಸಿ ಅನ್ನ ಹೇಗೆ ಹ್ಯಾಂಡಲ್ ಮಾಡೋದು ಯಾವಾಗಲೂ ತುರ್ತು ಪರಿಸ್ಥಿತಿ ಇರಲ್ಲ ತುರ್ತು ಪರಿಸ್ಥಿತಿ ಬಂದಾಗ ಅದರಲ್ಲೂ ಆರೋಗ್ಯದ ತುರ್ತು ಪರಿಸ್ಥಿತಿ ಬಂದಾಗ ಹೇಗೆ ನೀವು ಅದಕ್ಕೆ ಅಲರ್ಟ್ ಆಗಿ ಆಕ್ಷನ್ ತಗೊಳ್ತೀರಾ ಅಜಿಲಿಟಿ ಫ್ಯಾಕ್ಟರ್ ಅಂತ ಹೇಳ್ತಾರೆ ಅಜಿಲಿಟಿ ಅಂತ ಹೇಳಿದ್ರೆ ಏನಾದ್ರು ಒಂದು ಘಟನೆ ಆದಾಗ ಅದಕ್ಕೆ ಎಷ್ಟು ಬೇಗ ನೀವು ಸ್ಪಂದಿಸ್ತೀರಾ ಅಂತ ಅಂತಕ್ಕಂಥದ್ದು ಇದೆಯಲ್ಲ ಈಗ ನಾವು ಎಮರ್ಜೆನ್ಸಿ ಅಲ್ಲಿ ಇದ್ದೇವೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಮಾಹಿತಿ ಇಲ್ಲ ನನಗೆ ಹೀಗೆಲ್ಲ ಈಗ ಮಾತಾಡುವಂತ ನೆಗ್ಲೆಕ್ಟ್ ಮಾಡುವಂತ ಕಾಲ ಅಲ್ಲ ನೋಡಿ ನಿನ್ನೆ ಒಂದು ಜಿಮ್ ನೇ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಗೋಲ್ಡ್ಮನ್ ಸ್ಯಾಕ್ನ ಚೀಫ್ ಎಕಾನಮಿಸ್ಟ್ ಆಗಿದ್ದ ಹಿಂದೆ ಒಂದು ಮಾತು ಹೇಳ್ದ ನೆನ್ನೆ ಈ ಕೊರೋನಾ ವೈರಸ್ಸು ಚೈನಾದಲ್ಲಿ ಆಯಿತು ಇಂಡಿಯಾದಂತ ದೇಶದಲ್ಲಿ ಗತಿ ಏನು ಅಂತ ಅದು ಅವಾಗ ಅಂತ ಮಾತು ಕೇಳಿದ್ರೆ ನಮ್ಗೆ ಬೇಸರ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಆಗಿದ್ರೆ ಸತ್ತು ಎಲ್ಲ ಹೋಗ್ತಾ ಕಂಟ್ರೋಲ್ ಮಾಡ್ತಾ ಇರ್ಲಿಲ್ಲ ಚೈನಾ ಕಂಟ್ರೋಲ್ ಮಾಡಿ ಎರಡು ಮೂರಕ್ಕೆ ತಂದು ನಿಲ್ಲಿಸ್ತು ಅಂತ ಹೇಳುವಂಥದ್ದು ಇದೆಯಲ್ಲ ಈಗ ನೋಡಿ ನಾವು ಈಗ ಏನು ಭಾರತಕ್ಕೆ ಒಂಥರ ಆ್ಯಸಿಡ್ ಟೆಸ್ಟು ಅದರಲ್ಲೂ ಕರ್ನಾಟಕಕ್ಕೆ ಇನ್ನೂ ಮುಖ್ಯ ಯಾಕಂದ್ರೆ ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಜಗತ್ತಿನ ಎಲ್ಲರೂ ಇರತಕ್ಕಂಥದ್ದು ನಲವತ್ತು ಸಾವಿರ ಫಾರಿನರ್ಸ್ ಇಲ್ಲಿ ಬದುಕ್ತಾ ಇದ್ದಾರೆ ಪ್ರತಿದಿನ ಹನ್ನೆರಡು ಸಾವಿರ ಜನ ಫಾರಿನರ್ಸು ಬೆಂಗಳೂರಿಗೆ ವಿಸಿಟ್ ಮಾಡ್ತಕ್ಕಂಥ ಜಾಗ ಇಂಥ ಒಂದು ಇಡೀ ಜಗತ್ತಿನಲ್ಲಿ ಬೆಂಗಳೂರು ಕರ್ನಾಟಕ ಅಂತ ಹೇಳಿದರೆ ಐ ಟಿ ಬಿ ಟಿ ಜಗತ್ತನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ರಾಜ್ಯ ಕೇರಳ ಅಲ್ಲ ಕರ್ನಾಟಕ ಇಂಡಸ್ಟ್ರಿ ಇದ್ರ ಇದ್ದ ಇಂಥ ಸಂದರ್ಭದಲ್ಲಿ ನಾವು ಈಗ ಇದನ್ನ ಹೇಗೆ ನಿಭಾಯಿಸ್ತೀವಿ ಹೇಗೆ ಇದನ್ನ ರೋಗವನ್ನು ತಡೆಗಟ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಸೌತ್ ಜಗತ್ತಿನಲ್ಲಿ ಇವತ್ತು ಸಾವಿನ ಸರಾಸರಿ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಅಂದ್ರೆ ನೂರು ಜನಕ್ಕೆ ತಗುಲಿದ್ರೆ ಮೂರು ಪಾಯಿಂಟ್ ಎರಡು ಜನ ಸಾಯ್ತಕ್ಕಂಥದ್ದು ಅದರಲ್ಲಿ ಮಕ್ಕಳಿಗೆ ತಗಲಲ್ಲ ಇದು ಮಕ್ಕಳಿಗೆ ಯಾಕೆ ತಗಲ ಅನ್ನೋದೇ ಒಂದು ದೊಡ್ಡ ವಿಜ್ಞಾನದ ಅನ್ವೇಷಣೆ ಆಗಿದೆ ಇವತ್ತು ಯಾಕಂದ್ರೆ ಮಕ್ಕಳು ಹೇಗೆ ತಕ್ಷಣ ಅಡಾಪ್ಟ್ ಮಾಡ್ಕೊಳ್ತಾರೆ ಮತ್ತೆ ವಯಸ್ಸಾದವರಿಗೆ ಅವರ ದೇಹದ ಒಳಗಡೆ ರೋಗ ನಿರೋಧಕ ಶಕ್ತಿ ಹಳೆಯ ನೆನಪಿನ ಮೇಲೆ ಕೆಲಸ ಮಾಡ್ತದೆ ಆದ್ರೆ ನೆನಪು ಅದಕ್ಕೆ ಹೇಳ್ತಾರೆ ಇದನ್ನ ಆಂಟಿಜೆನಿಕ್ ಮೆಮೊರಿ ಡಿಫಾಲ್ಟ್ ಅಂತ ಅಂದ್ರೆ ನಮ್ಮ ಮೆಮೊರಿಯೇ ತಪ್ಪಾಗ್ತದೆ ಯಾವುದೋ ಒಂದು ವೈರಸ್ ಅನ್ನು ಹೇಗೋ ದೇಹ ಹಿಂದೆ ಓಡಾಡಿ ಕಾಪಾಡ್ಕೊಂಡಿತ್ತು ತನ್ನ ದೇಹವನ್ನ ಹೋರಾಟ ಮಾಡಿತ್ತು ಅದನ್ನೇ ನೆನಪಿಟ್ಕೊಂಡು ಹೊಸ ವೈರಸ್ ಗೆ ಬಾಳ ಬೀಳುತ್ತೆ ವರ್ಕ್ ಆಗಲ್ಲ ಅದು ಹೊಸಬರಲ್ಲಿ ಹೊಸ ಆಂಟಿಜನ್ ಉತ್ಪತ್ತಿ ಆಗ್ತದೆ ವೈರಾಮ್ ಬೇರೆ ಕಾಯಿಲೆಗಳಲ್ಲಿ ನೋಡಿದ್ರೆ ಮಕ್ಳಿಗೆ ಬೇಗ ತಗಲ್ಲ ಅದು ಇದ್ರೂ ತಗೊಳಲ್ಲ ಇದರಲ್ಲಿ ಮೂವತ್ತರ ಒಳಗಡೆ ಪಾಯಿಂಟ್ ಟೂ ಪರ್ಸೆಂಟು ತಗಲಿರೋದೇ ಟೂ ಪರ್ಸೆಂಟ್ ಮಾರ್ಟಾಲಿಟಿ ಬಹಳ ನೆಗ್ಲಿಜಿಬಲ್ ಸಾವು ಅರವತ್ತರ ನಂತರ ಸಾವು ಸಂಭವಿಸ್ತಕ್ಕಂಥದ್ದು ಚೈನಾದಲ್ಲಿ ಯಾಕೆ ಹೆಚ್ಚು ಸಾವು ಇದು ಬೇರೆ ಅಥವಾ ಇಟಲಿ ಅಂತ ಹೇಳಿದ್ರೆ ಅರುವತ್ತು ದಾಟಿದವರು ಚೈನಾದಲ್ಲಿ ಹದಿಮೂರು ಪರ್ಸೆಂಟ್ ಇದ್ದಾರೆ ಭಾರತದಲ್ಲಿ ಆರು ಪರ್ಸೆಂಟ್ ಇರೋದು ಹೆಚ್ಚು ಕಾಲ ನಾವು ಬದುಕಲ್ಲ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ ಅರವತ್ತೆಂಟು ವರ್ಷ ಇಟಲಿಯಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಂಬತ್ತೈದು ವರ್ಷ ಆಯ್ತಾ ಅರುವತ್ತು ವರ್ಷ ದಾಟಿದವರು ಇಪ್ಪತ್ತ್ ಮೂರು ಪರ್ಸೆಂಟ್ ಇದ್ದಾರೆ ಆದರೆ ಈಗ ಚೈನಾ ಈ ಜಗತ್ತಿನ ಸರಾಸರಿ ನಾನು ಹೇಳಿದ್ನಲ್ಲ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಸಾವಾಗಿರೋದು ನೂರು ಜನಕ್ಕೆ ಕಾಯಿಲೆ ಬಂದರೆ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಸಾವಾಗಿರೋದು ಆದರೆ ಕೊರಿಯಾ ಮಾಡ್ತು ಎರಡೇ ವಾರದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಜನಕ್ಕೆ ಟೆಸ್ಟ್ ಮಾಡ್ತು ಸ್ಕ್ರೀನ್ ಮಾಡಿದ್ದಲ್ಲ ಸ್ಕ್ರೀನ್ ಮಾಡೋದು ಏರ್ಪೋರ್ಟ್ ಟೆಂಪ್ರೇಚರ್ ನೋಡೋದು ಇದನ್ನು ತೆಗೆದು ಎಂಜಿಲು ಸ್ವಾಬ್ ತೆಗೆದುಬಿಟ್ಟು ಪಿ ಸಿ ಆರ್ ಅಂತ ಹೇಳ್ತೀವಿ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಟೆಸ್ಟ್ ಮಾಡಿ ಪಾಸಿಟಿವ್ ಇದೆಯೋ ಇಲ್ಲೋ ಅಂತ ಹೇಳಿ ಅವರು ಒಂದು ಲಕ್ಷ ಎಪ್ಪತ್ತು ಸಾವಿರ ಜನಕ್ಕೆ ಸ್ಕ್ರೀನ್ ಮಾಡಿ ಡೆತ್ ರೇಟ್ ಅನ್ನು ಪಾಯಿಂಟ್ ಸೆವೆನ್ಗೆ ತಂದು ನಿಲ್ಲಿಸ್ತು ಕೊರಿಯಾ ಹಾಗಾಗಿ ಏನು ಹೇಳ್ತಾರೆ ನೋಡಿ ಈ ದೇಶದ ಪವರ್ ನೋಡಿ ಜಗತ್ತಿನ ಸರಾಸರಿ ಮೂರು ಪಾಯಿಂಟ್ ಎರಡಿದ್ರು ಕೊರಿಯಾದಲ್ಲಿ ಪಾಯಿಂಟ್ ಸೆವೆನ್ಗೆ ತಂದು ನಿಲ್ಲಿಸ್ತು ಅಂತ ಹೇಳ್ತಕ್ಕಂಥದ್ದು ಈ ಇಂಡಿಯಾನ ಜಗತ್ತು ನೋಡ್ತಾ ಇದೆ ಈಗ ಈಗ ತಾನೇ ಶುರು ಆಗಿದೆ ಸ್ಪ್ರೆಡ್ ಆಗಿದೆ ಇಂಡಿಯಾ ಇದನ್ನು ಕಂಟ್ರೋಲ್ ಮಾಡ್ತಿದೆ ಅನ್ನೋದ್ರ ಮೇಲೆ ಈಗ ಈಗ ಗೊತ್ತಾ ಇದೊಂಥರ ನಾವು ಪವರ್ ಸೂಪರ್ ಪವರ್ ವಿಶ್ವಗುರು ಯೋಗ ಇದೆ ಈಗ ಈಗ ಈ ಕಾಯಿಲೆಯನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಒಂದ್ ರೀತಿಯಲ್ಲಿ ಪ್ರತಿ ಸರ್ಕಾರ ದಿನದಿಂದ ದಿನಕ್ಕೆ ಮಾನಿಟರ್ ಮಾಡಬೇಕು ಯಾರು ಫಾರಿನ್ ಇಂದ ಬರ್ತಾರೋ ಅವ್ರನ್ನ ಟ್ರ್ಯಾಕ್ ಮಾಡಬೇಕು ಯಾರು ಅವರು ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೋ ಅವ್ರನ್ನ ಟ್ರ್ಯಾಕ್ ಮಾಡಬೇಕು ಇವತ್ತು ಗೂಗಲ್ ಎಂಪ್ಲಾಯ್ ಬೆಂಗಳೂರು ಪಾಸಿಟಿವ್ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ಪಾಸಿಟಿವ್ ಅಂತ ಗೊತ್ತಾದ್ರೆ ಅವರು ಟ್ರ್ಯಾಕ್ ಮಾಡಬೇಕು ಅವ್ರ ಮೂಮೆಂಟ್ ಮ್ಯಾಪ್ ಮಾಡಬೇಕು ಈ ಡಿಸೀಸ್ ಅಲ್ಲಿ ಹುಟ್ಟಿದ ಜಾಗದಲ್ಲೇ ಆ ವ್ಯಕ್ತಿಯಿಂದ ಹರಡದಂತೆ ನೋಡಿಕೊಳ್ಳುವುದೇ ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದು ಯಾಕಂದ್ರೆ ಹರಡಿದ್ರೆ ನಮ್ಮಲ್ಲಿ ಆಸ್ಪತ್ರೆ ಬೆಡ್ ಕೂಡ ಇಲ್ಲ ಭಾರತದಲ್ಲಿ ಈಗ ಸ್ಪೆಷಲ್ ಹಾಸ್ಪಿಟಲ್ ಅಂದ್ರೆ ಕರ್ನಾಟಕದಲ್ಲಿ ಎರಡೇ ಕಡೆ ನಾಲ್ಕು ಕಡೆ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡೋದು ಬೆಂಗಳೂರು ಮೆಡಿಕಲ್ ಕಾಲೇಜು ಬೆಂಗಳೂರು ಮೆಡಿಕಲ್ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜು ಹಾಸನ ಮತ್ತೆ ಶಿವಮೊಗ್ಗ ಎಲ್ಲ ದಕ್ಷಿಣದಲ್ಲೇ ಇದೆ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಗುಲ್ಬರ್ಗದಲ್ಲೂ ಕೂಡ ಟೆಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕ್ವಿಕ್ ಆಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಿಸಲ್ಟ್ ಬರಬೇಕು ವಾರ ವಾರ ಕಾಯುವಂಥದ್ದಕ್ಕೆ ಇದು ಕಾಯುವಂತ ಸಮಯ ಅಲ್ಲ ಹಾಗಾಗಿ ಒಂದು ಈ ರೀತಿಯಾಗಿ ನಿಗಾ ವಹಿಸ್ತಕ್ಕಂಥದ್ದು ನಾವು ರಾಜ್ಯ ಹೇಗೆ ನಿಗಾ ವಹಿಸ್ತದೆ ಅಂತ ಕೇಳತಕ್ಕಂಥದ್ದು ಬಹಳ ಮುಖ್ಯ ಇದ್ರ ಘಟನೆಗಳು ಮತ್ತೆ ನೋಡಿ ಇಡೀ ದೇಶದಲ್ಲಿ ಹಾಸ್ಪಿಟಲ್ ಬೆಡ್ ಇರೋದು ಆರು ಲಕ್ಷ ಎಲ್ಲವೂ ಹೆಚ್ಚಿನದು ಯಾವಾಗಲೂ ಫುಲ್ ಆಗಿರುತ್ತೆ ಯಾವುದೋ ಆಸ್ಪತ್ರೆಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಂತೂ ಕಿಕ್ಕಿರಿದು ಇರ್ತದೆ ಬೆಡ್ ಸಿಗಲ್ಲ ಅಂತ ಸಂದರ್ಭ ಇರತಕ್ಕಂಥದ್ದು ಸಪೋಸ್ ನಮಗೆ ಐ ಸಿ ಯು ಬೇಕಾಯಿತು ವೆಂಟಿಲೇಟರ್ ಇರೋ ರೂಮ್ ಬೇಕಾಯಿತು ಲ ಒಂದು ಲಕ್ಷ ಬೇಕಾಯಿತು ಈ ದೇಶದಲ್ಲಿ ಇಲ್ಲ ಹಾಗಾಗಿ ಈ ಕಾಯಿಲೆ ಹರಡದಂತೆ ಯಾರು ತಗಲು ರೋಗ ಇದೆಯೋ ಅವ್ರನ್ನ ಮನೆಯಲ್ಲಾದ್ರೆ ಮನೆಯಲ್ಲೇ ಕ್ವಾರಂಟೈನ್ ಮಾಡೋದು ಮನೆಯಲ್ಲಿ ಕ್ವಾರಂಟೈನ್ ಹೇಗೆ ಮಾಡಬೇಕು ಅವ್ರು ವಯಸ್ಸಾದವ್ರ ಜೊತೆ ಪಕ್ಕದಲ್ಲಿ ಸಂಪರ್ಕಕ್ಕೆ ಬರಬಾರ್ದು ಅರುವತ್ತು ವರ್ಷ ದಾಟಿದವರಿಗೆ ಡಯಾಬಿಟೀಸ್ ಇರೋರಿಗೆ ಬಿ ಪಿ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಅದರಲ್ಲೂ ಆಸ್ತಮಾ ಕಾಯಿಲೆ ಇರೋರಿಗೆ ಶ್ವಾಸಕೋಶದ ಏನಾದರೂ ಸಮಸ್ಯೆ ಇದು ಇರೋರ ಇರೋರಿಗೆ ಭಾಳ ಬೇಗ ಇದು ಅಟ್ಯಾಕ್ ಆಗ್ತದೆ ಅದು ಆಕ್ಸಿಜನ್ ಸಪ್ಲೈ ಕ್ವಾರಂಟೈನ್ ಆಗಲ್ಲ ಹಾಗಾಗಿ ಮಾಸ್ಕ್ ಉಪಯೋಗಿಸಿದ್ರೆ ತೆಗೆದು ಎಲ್ಲೋ ಬಿಸಾಕೋಂಗಿಲ್ಲ ಕರೆಕ್ಟ್ ಈಗ ಕೇರಳದ ಫಸ್ಟ್ ನಾವು ವಿಚಾರ ತಿಳ್ಕೊಂಡ್ರೆ ಆ ಮೂರು ವಿದ್ಯಾರ್ಥಿಗಳು ಅವರೇ ಬಂದು ಸೋಂಕಿನ ಲಕ್ಷಣವನ್ನು ಹೇಳ್ಕೊಳ್ತಾರೆ ಹಿಂಗಿಂಗ್ ನಾವು ಎಲ್ಲಿ ಹೋಗಿದ್ವಿ ಅನ್ನೋದ್ರ ಜೊತೆಗೆ ಸರ್ಕಾರ ಕೂಡ ಅಧಿಕೃತವಾಗಿ ಇದನ್ನ ಪ್ರಕಟ ಮಾಡಿದೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಕೂಡ ನಾವು ಮಾತನಾಡ್ತೀನಿ ಇದ್ರ ಬಗ್ಗೆ ಈಗಾಗ್ಲೇ ಸಾಕಷ್ಟು ವಿಚಾರಗಳು ಇದರಲ್ಲಿ ಇದೆ ಬಗ್ಗೆ ಸದನದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದರಿ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ರಘೋರ್ ನೀವು ಹೇಳ್ತಾ ಇದ್ರೆ ಒಂದು ಬೇರೆ ಕೇವಲ ನಿಫಾ ವೈರಸ್ ಆಗಿರ್ಬೋದು ಕೊರೋನಾ ವಿಚಾರ ಮಾತ್ರ ಎಲ್ಲಾ ವಿಚಾರಗಳಲ್ಲೂ ಕೂಡ ಕೇರಳ ಒಂದು ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ಸೊ ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಕೇರಳದಿಂದ ನೋಡಿ ಕಲಿಬೇಕಾಗಿದೆ ಅಂತ ನೋಡಿ ಎಮರ್ಜೆನ್ಸಿಯನ್ನು ಹೇಗೆ ಹ್ಯಾಂಡಲ್ ಮಾಡೋದು ಯಾವಾಗಲೂ ತುರ್ತು ಪರಿಸ್ಥಿತಿ ಇರಲ್ಲ ತುರ್ತು ಪರಿಸ್ಥಿತಿ ಬಂದಾಗ ಅದರಲ್ಲೂ ಆರೋಗ್ಯದ ತುರ್ತು ಪರಿಸ್ಥಿತಿ ಬಂದಾಗ ಹೇಗೆ ನೀವು ಅದಕ್ಕೆ ಅಲರ್ಟ್ ಆಗಿ ಆಕ್ಷನ್ ತಗೊಳ್ತೀರಾ ಅಜಿಲಿಟಿ ಫ್ಯಾಕ್ಟರ್ ಅಂತ ಹೇಳ್ತಾರೆ ಅಜಿಲಿಟಿ ಅಂತ ಹೇಳಿದ್ರೆ ಏನಾದ್ರು ಒಂದು ಘಟನೆ ಆದಾಗ ಅದಕ್ಕೆ ಎಷ್ಟು ಬೇಗ ನೀವು ಸ್ಪಂದಿಸ್ತೀರಾ ಅಂತ ಅಂತಕ್ಕಂಥದ್ದು ಇದೆಯಲ್ಲ ಈಗ ನಾವು ಎಮರ್ಜೆನ್ಸಿ ಅಲ್ಲಿ ಇದ್ದೇವೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಏನು ಗೊತ್ತಿಲ್ಲ ಮಾಹಿತಿ ಇಲ್ಲ ನನಗೆ ಹೀಗೆಲ್ಲ ಈಗ ಮಾತಾಡುವಂತ ನೆಗ್ಲೆಕ್ಟ್ ಮಾಡುವಂತ ಕಾಲ ಅಲ್ಲ ನೋಡಿ ನಿನ್ನೆ ಒಂದು ಜಿಮ್ ಸಿಇಒ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಗೋಲ್ಡ್ಮನ್ ಸ್ಯಾಕ್ನ ಚೀಫ್ ಎಕಾನಮಿಸ್ಟ್ ಆಗಿದ್ದ ಹಿಂದೆ ಅವನೊಂದು ಮಾತು ಹೇಳ್ದ ನೆನ್ನೆ ಈ ಕೊರೋನಾ ವೈರಸ್ಸು ಚೈನಾದಲ್ಲಿ ಆಯಿತು ಇಂಡಿಯಾದಂತ ದೇಶದಲ್ಲಿ ಆಗಿದ್ರೆ ಗತಿ ಏನು ಅಂತ ಅದು ಅವಾಗ ಅಂತ ಮಾತು ಕೇಳಿದ್ರೆ ನಮ್ಗೆ ಬೇಸರ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಆಗಿದ್ರೆ ಸತ್ತು ಎಲ್ಲ ಹೋಗ್ತಾ ಕಂಟ್ರೋಲ್ ಮಾಡ್ತಾ ಇರ್ಲಿಲ್ಲ ಚೈನಾ ಕಂಟ್ರೋಲ್ ಮಾಡಿ ಎರಡು ಮೂರಕ್ಕೆ ತಂದು ನಿಲ್ಲಿಸ್ತು ಅಂತ ಹೇಳುವಂಥದ್ದು ಇದೆಯಲ್ಲ ಈಗ ನೋಡಿ ನಾವು ಈಗ ಏನು ಭಾರತಕ್ಕೆ ಒಂಥರ ಆ್ಯಸಿಡ್ ಟೆಸ್ಟು ಅದರಲ್ಲೂ ಕರ್ನಾಟಕಕ್ಕೆ ಇನ್ನೂ ಮುಖ್ಯ ಯಾಕಂದ್ರೆ ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಜಗತ್ತಿನ ಎಲ್ಲರೂ ಇರತಕ್ಕಂಥದ್ದು ನಲವತ್ತು ಸಾವಿರ ಫಾರಿನರ್ಸ್ ಇಲ್ಲಿ ಬದುಕ್ತಾ ಇದ್ದಾರೆ ಪ್ರತಿದಿನ ಹನ್ನೆರಡು ಸಾವಿರ ಜನ ಫಾರಿನರ್ಸು ಬೆಂಗಳೂರಿಗೆ ವಿಸಿಟ್ ಮಾಡ್ತಕ್ಕಂಥ ಜಾಗ ಇಂಥ ಒಂದು ಇಡೀ ಜಗತ್ತಿನಲ್ಲಿ ಬೆಂಗಳೂರು ಕರ್ನಾಟಕ ಅಂತ ಹೇಳಿದ್ರೆ ಐ ಟಿ ಬಿ ಟಿ ಜಗತ್ತನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ರಾಜ್ಯ ಕೇರಳ ಅಲ್ಲ ಕರ್ನಾಟಕ ಇಂಡಸ್ಟ್ರಿ ಇದ್ರ ಇದ್ದ ಇಂಥ ಸಂದರ್ಭದಲ್ಲಿ ನಾವು ಈಗ ಇದನ್ನ ಹೇಗೆ ನಿಭಾಯಿಸ್ತೀವಿ ಹೇಗೆ ಇದನ್ನ ರೋಗವನ್ನು ತಡೆಗಟ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಸೌತ್ ಜಗತ್ತಿನಲ್ಲಿ ಇವತ್ತು ಸಾವಿನ ಸರಾಸರಿ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಅಂದ್ರೆ ನೂರು ಜನಕ್ಕೆ ತಗುಲಿದ್ರೆ ಮೂರು ಪಾಯಿಂಟ್ ಎರಡು ಜನ ಸಾಯ್ತಕ್ಕಂಥದ್ದು ಅದರಲ್ಲಿ ಮಕ್ಕಳಿಗೆ ತಗಲಲ್ಲ ಇದು ಮಕ್ಕಳಿಗೆ ಯಾಕೆ ತಗಲ ಅನ್ನೋದು ಒಂದು ದೊಡ್ಡ ವಿಜ್ಞಾನದ ಅನ್ವೇಷಣೆ ಆಗಿದೆ ಇವತ್ತು ಯಾಕಂದ್ರೆ ಮಕ್ಕಳು ಹೇಗೆ ತಕ್ಷಣ ಅಡಾಪ್ಟ್ ಮಾಡ್ಕೊಳ್ತಾರೆ ಮತ್ತೆ ವಯಸ್ಸಾದವರಿಗೆ ಅವರ ದೇಹದ ಒಳಗಡೆ ರೋಗ ನಿರೋಧಕ ಶಕ್ತಿ ಹಳೆಯ ನೆನಪಿನ ಮೇಲೆ ಕೆಲಸ ಮಾಡ್ತದೆ ಆದ್ರೆ ನೆನಪು ಅದಕ್ಕೆ ಹೇಳ್ತಾರೆ ಇದನ್ನ ಆಂಟಿಜೆನಿಕ್ ಮೆಮೊರಿ ಡಿಫಾಲ್ಟ್ ಅಂತ ಅಂದ್ರೆ ನಮ್ಮ ಮೆಮೊರಿಯೇ ತಪ್ಪಾಗ್ತದೆ ಯಾವುದೋ ಒಂದು ವೈರಸ್ ಹೇಗೋ ದೇಹ ಹಿಂದೆ ಓಡಾಡಿ ಕಾಪಾಡಿಕೊಂಡಿತ್ತು ತನ್ನ ದೇಹವನ್ನ ಅಥವಾ ಹೋರಾಟ ಮಾಡಿತ್ತು ಅದನ್ನೇ ನೆನಪಿಟ್ಟುಕೊಂಡು ಹೊಸ ವೈರಸ್ಗೆ ಬಣ ಬಿಡುತ್ತೆ ವರ್ಕ್ ಆಗಲ್ಲ ಹೊಸಬರಲ್ಲಿ ಹೊಸ ಆಂಟಿಜೆನ್ ಉತ್ಪತ್ತಿ ಆಗ್ತದೆ ಕಾಯಿಲೆಗಳಲ್ಲಿ ನೋಡಿದ್ರೆ ಮಕ್ಕಳಿಗೆ ಬೇಗ ಆದ್ರೆ ಇದ್ರೂ ತಗೊಳ್ಳಲ್ಲ ಇದರಲ್ಲಿ ಮೂವತ್ತರ ಒಳಗಡೆ ಪಾಯಿಂಟ್ ಟೂ ಪರ್ಸೆಂಟ್ ತಗಿಲಿರೋದೇ ಟೂ ಪರ್ಸೆಂಟ್ ಮಾರ್ಟಾಲಿಟಿ ಬಹಳ ಬಹಳ ನೆಗ್ಲಿಜಿಬಲ್ ಸಾವು ಅರುವತ್ತರ ನಂತರ ಸಾವು ಸಂಭವಿಸತಕ್ಕಂಥದ್ದು ಚೈನಾದಲ್ಲಿ ಯಾಕೆ ಹೆಚ್ಚು ಸಾವಾಯಿತು ಇದು ಬೇರೆ ಅಥವಾ ಇಟಲಿ ಅಂತ ಹೇಳಿದ್ರೆ ಅರುವತ್ತು ದಾಟಿದವರು ಚೈನಾದಲ್ಲಿ ಹದಿಮೂರು ಪರ್ಸೆಂಟ್ ಇದ್ದಾರೆ ಭಾರತದಲ್ಲಿ ಆರು ಪರ್ಸೆಂಟ್ ಇರೋದು ಹೆಚ್ಚು ಕಾಲ ನಾವು ಬದುಕಲ್ಲ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ ಅರವತ್ತೆಂಟು ವರ್ಷ ಇಟಲಿಯಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಂಬತ್ತೈದು ವರ್ಷ ಆಯ್ತಾ ಅರುವತ್ತು ವರ್ಷ ದಾಟಿದವರು ಇಪ್ಪತ್ಮೂರು ಪರ್ಸೆಂಟ್ ಇದ್ದಾರೆ ಆದ್ರೆ ಈಗ ಚೈನಾ ಈ ಜಗತ್ತಿನ ಸರಾಸರಿ ನಾನು ಹೇಳಿದ್ನಲ್ಲ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಸಾವಾಗಿರೋದು ನೂರು ಜನಕ್ಕೆ ಕಾಯಿಲೆ ಬಂದ್ರೆ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಸಾವಾಗಿರೋದು ಆದ್ರೆ ಕೊರಿಯಾ ಏನ್ ಮಾಡ್ತು ಎರಡೇ ವಾರದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಜನಕ್ಕೆ ಟೆಸ್ಟ್ ಮಾಡ್ತು ಸ್ಕ್ರೀನ್ ಮಾಡಿದ್ದಲ್ಲ ಸ್ಕ್ರೀನ್ ಮಾಡೋದು ಏರ್ಪೋರ್ಟ್ ಟೆಂಪ್ರೇಚರ್ ನೋಡೋದು ಇದನ್ನು ತೆಗೆದು ಎಂಜಿಲು ಸ್ವಾಬ್ ತೆಗೆದು ಬಿಟ್ಟು ಪಿ ಸಿ ಆರ್ ಅಂತ ಹೇಳ್ತೀವಿ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಟೆಸ್ಟ್ ಮಾಡಿ ಪಾಸಿಟಿವ್ ಇದೆಯೋ ಇಲ್ಲೋ ಅಂತ ಹೇಳಿ ಅವರು ಒಂದು ಲಕ್ಷ ಎಪ್ಪತ್ತು ಸಾವಿರ ಜನಕ್ಕೆ ಸ್ಕ್ರೀನ್ ಮಾಡಿ ಡೆತ್ ರೇಟನ್ನು ಪಾಯಿಂಟ್ ಸೆವೆನ್ಗೆ ತಂದು ಇಳಿಸ್ತು ಕೊರಿಯಾ ಹಾಗಾಗಿ ಏನು ಹೇಳ್ತಾರೆ ನೋಡಿ ಈ ದೇಶದ ಪವರ್ ನೋಡಿ ಕರೆಕ್ಟ್ ಜಗತ್ತಿನ ಸರಾಸರಿ ಮೂರು ಪಾಯಿಂಟ್ ಎರಡಿದ್ರು ಕೊರಿಯಾದಲ್ಲಿ ಪಾಯಿಂಟ್ ಸೆವೆನ್ಗೆ ತಂದು ನಿಲ್ಲಿಸ್ತು ಅಂತ ಹೇಳ್ತಕ್ಕಂಥದ್ದು ಈ ಇಂಡಿಯಾನ ಜಗತ್ತು ನೋಡ್ತಾ ಇದೆ ಈಗ ಈಗ ತಾನೇ ಶುರುವಾಗಿದೆ ಸ್ಪ್ರೆಡ್ ಆಗಿದೆ ಇಂಡಿಯಾ ಇದನ್ನು ಕಂಟ್ರೋಲ್ ಮಾಡ್ತಿದೆ ಅನ್ನೋದ್ರ ಮೇಲೆ ಈಗ ಈಗ ಏನ್ ಗೊತ್ತಿಲ್ಲ ಇದೊಂಥರ ನಾವು ಪವರ್ ಸೂಪರ್ ಪವರ್ ವಿಶ್ವಗುರು ಯೋಗ ಇದೆ ಆಯುರ್ವೇದ ಈಗ ಈಗ ಈ ಕಾಯಿಲೆಯನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಒಂದ್ ರೀತಿಯಲ್ಲಿ ಪ್ರತಿ ಸರ್ಕಾರ ದಿನದಿಂದ ದಿನಕ್ಕೆ ಮಾನಿಟರ್ ಮಾಡಬೇಕು ಯಾರು ಫಾರಿನ್ ಇಂದ ಬರ್ತಾರೋ ಅವ್ರನ್ನ ಟ್ರ್ಯಾಕ್ ಮಾಡಬೇಕು ಯಾರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೋ ಅವ್ರನ್ನ ಟ್ರ್ಯಾಕ್ ಮಾಡಬೇಕು ಇವತ್ತು ಗೂಗಲ್ ಎಂಪ್ಲಾಯ್ ಬೆಂಗಳೂರು ಪಾಸಿಟಿವ್ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ಪಾಸಿಟಿವ್ ಅಂತ ಗೊತ್ತಾದ್ರೆ ಅವರು ಟ್ರ್ಯಾಕ್ ಮಾಡಬೇಕು ಅವ್ರ ಮೂವ್ಮೆಂಟ್ ನೆಲ್ಲ ನಾವು ಮ್ಯಾಪ್ ಮಾಡಬೇಕು ಈ ಡಿಸೀಸ್ನ ಅಲ್ಲಿ ಹುಟ್ಟಿದ ಜಾಗದಲ್ಲೇ ಆ ವ್ಯಕ್ತಿಯಿಂದ ಹರಡದಂತೆ ನೋಡಿಕೊಳ್ಳುವುದೇ ಅತ್ಯಂತ ಅವಶ್ಯಕ ಇರದ್ದು ಯಾಕಂದ್ರೆ ಹರಡಿದ್ರೆ ನಮ್ಮಲ್ಲಿ ಆಸ್ಪತ್ರೆ ಬೆಡ್ ಕೂಡ ಇಲ್ಲ ಭಾರತದಲ್ಲಿ ಈಗ ಸ್ಪೆಷಲ್ ಹಾಸ್ಪಿಟಲ್ ಅಂದ್ರೆ ಕರ್ನಾಟಕದಲ್ಲಿ ಎರಡೇ ನಾಲ್ಕು ಕಡೆ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡೋದು ಬೆಂಗಳೂರು ಮೆಡಿಕಲ್ ಕಾಲೇಜು ಬೆಂಗಳೂರು ಮೆಡಿಕಲ್ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜು ಹಾಸನ ಮತ್ತೆ ಶಿವಮೊಗ್ಗ ಎಲ್ಲ ದಕ್ಷಿಣದಲ್ಲೇ ಇದೆ ಉತ್ತರ ಕರ್ನಾಟಕದಲ್ಲಿ ಉತ್ತರದಲ್ಲಿ ಗುಲ್ಬರ್ಗದಲ್ಲೂ ಕೂಡ ಇಲ್ಲಿ ಟೆಸ್ಟ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕ್ವಿಕ್ ಆಗಿ ಗಂಟೆ ಒಳಗೆ ರಿಸಲ್ಟ್ ಬರಬೇಕು ವಾರ ವಾರ ಕಾಯುವಂಥದ್ದಕ್ಕೆ ಇದು ಕಾಯುವಂತ ಸಮಯ ಅಲ್ಲ ಹಾಗಾಗಿ ಒಂದು ಈ ರೀತಿಯಾಗಿ ನಿಗಾ ನಾವು ರಾಜ್ಯ ಹೇಗೆ ನಿಗಾವಹಿಸ್ತದೆ ಅಂತ ಕೇಳ್ತಕ್ಕಂಥ ಬಹಳ ಮುಖ್ಯ ಇದ್ರ ಘಟನೆಗಳು ಮತ್ತೆ ನೋಡಿ ಇಡೀ ದೇಶದಲ್ಲಿ ಹಾಸ್ಪಿಟಲ್ ಬೆಡ್ ಇರೋದು ಆರು ಲಕ್ಷ ಎಲ್ಲವೂ ಹೆಚ್ಚಿನದು ಯಾವಾಗಲೂ ಫುಲ್ ಆಗಿರುತ್ತೆ ಯಾವುದೋ ಆಸ್ಪತ್ರೆಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಂತೂ ಕಿಕ್ಕಿರಿದು ಇರ್ತದೆ ಬೆಡ್ ಸಿಗೋಲ್ಲ ಅಂತ ಸಂದರ್ಭ ಆ ಸಪೋಸ್ ನಮಗೆ ಐ ಸಿ ಯು ಬೇಕಾಯಿತು ವೆಂಟಿಲೇಟರ್ ಇರೋ ರೂಮ್ ಬೇಕಾಯಿತು ಲ ಒಂದು ಲಕ್ಷ ಬೇಕಾಯಿತು ಈ ದೇಶದಲ್ಲಿ ಇಲ್ಲ ಹಾಗಾಗಿ ಈ ಕಾಯಿಲೆ ಹರಡದಂತೆ ಯಾರು ತಗುಲು ರೋಗ ಇದೆಯೋ ಅವ್ರನ್ನ ಮನೆಯಲ್ಲಾದ್ರೆ ಮನೆಯಲ್ಲೇ ಕ್ವಾರಂಟೈನ್ ಮಾಡೋದು ಮನೆಯಲ್ಲಿ ಕ್ವಾರಂಟೈನ್ ಹೇಗೆ ಮಾಡಬೇಕು ಅವ್ರು ವಯಸ್ಸಾದ್ರ ಜೊತೆ ಪಕ್ಕದಲ್ಲಿ ಸಂಪರ್ಕಕ್ಕೆ ಬರಬಾರ್ದು ಅರುವತ್ತು ವರ್ಷ ದಾಟಿದವರಿಗೆ ಡಯಾಬಿಟಿಸ್ ಇರೋರಿಗೆ ಬಿ ಪಿ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಅದರಲ್ಲೂ ಆಸ್ತಮಾ ಕಾಯಿಲೆ ಇರೋರಿಗೆ ಶ್ವಾಸಕೋಶದ ಏನಾದರೂ ಸಮಸ್ಯೆ ಇರೋರ ಇರೋರಿಗೆ ಬಹಳ ಬೇಗ ಇದು ಅಟ್ಯಾಕ್ ಆಗ್ತದೆ ಯಾಕಂದ್ರೆ ಅದು ಆಕ್ಸಿಜನ್ ಸಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಅವರಿಂದ ದೂರ ಇರತಕ್ಕಂಥದ್ದು ರೂಮಲ್ಲೇ ಹೇಗೆ ಕ್ವಾರಂಟೈನ್ ಮಾಡಬೇಕು ಅವರೊಂದು ಒಂದು ಮಾಸ್ಕ್ ಉಪಯೋಗಿಸಿದ್ರೆ ತೆಗೆದು ಎಲ್ಲೋ ಬಿಸಾಕಿಲ್ಲ ಈಗ ಕೇರಳದ ಫಸ್ಟ್ ನಾವು ವಿಚಾರ ತಿಳ್ಕೊಂಡ್ರೆ ಆ ಮೂರು ವಿದ್ಯಾರ್ಥಿಗಳು ಅವರೇ ಬಂದು ಸೋಂಕಿನ ಲಕ್ಷಣವನ್ನ ಹೇಳ್ಕೊಳ್ತಾರೆ ಹಿಂಗೆ ಆಯ್ತು ನಾವು ಎಲ್ಲಿ ಹೋಗಿದ್ವಿ ಅನ್ನೋದ್ರ ಜೊತೆಗೆ ಸರ್ಕಾರ ಕೂಡ ಅಧಿಕೃತವಾಗಿ ಇದನ್ನ ಪ್ರಕಟ ಮಾಡಿದೆ ಅಂತ ಹೇಳಿ ಸೊ ಇದರ ಬಗ್ಗೆ ಕೂಡ ನಾವು ಮಾತನಾಡ್ತೀನಿ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು